ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆ ಬಂದುಬಿಟ್ಟು ಮನೆಯಲ್ಲೇ ಯಾವ ರೀತಿ ಪಿಜ್ಜಾನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಡೋ ಮಾಡೋಕ್ಕೆ ಬಂದುಬಿಟ್ಟು ಮೈದಾ ಬೇಕು, 1 ಕಪ್ಪಷ್ಟು ಕರ್ಡ್ ಬೇಕು, ಮತ್ತು ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ 1 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ಆ್ಯಂಡ್ 1 ಟೇಬಲ್ಸ್ಪೂನಷ್ಟು ಶುಗರ್ ಹಾಕಿಬಿಟ್ಟು ಸ್ವಲ್ಪ 1 ಟೇಬಲ್ಸ್ಪೂನಷ್ಟು ಈಸ್ಟ್ನ ನೀವು ಸೋಕ್ ಮಾಡಿ ಇಟ್ಟು, ಈ ಏನು ಮಿಕ್ಸ್ ಮಾಡ್ತೀರಾ, ಡೋ ಮಿಕ್ಸ್ ಮಾಡ್ತೀರಾ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ 1 ಅವರ್ ಬಿಟ್ಬಿಡಿ. ಸೊ ವೈಟ್ ಸಾಸ್ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ, ಮತ್ತು 3 ಟೇಬಲ್ಸ್ಪೂನಷ್ಟು ಮೈದಾ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ ತಕ್ಷಣ ಮಿಲ್ಕ್ ಹಾಕ್ಕೊಳ್ಳಿ 1 ಲೀಟ್ರಷ್ಟು. ಅದಾದಮೇಲೆ ನೀವು ಅದಕ್ಕೆ ಮಿಲ್ಕ್ ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನೀವು 1 ಟೇಬಲ್ಸ್ಪೂನಷ್ಟು ಸಾಲ್ಟ್, 1 ಟೇಬಲ್ಸ್ಪೂನಷ್ಟು ಶುಗರ್ ಹಾಕಿಬಿಟ್ಟು ವೈಟ್ ಸಾಸ್ ಇಸ್ ರೆಡಿ. ಮತ್ತು ಏನು ಮಾಡಬೇಕಪ್ಪ ಇದಕ್ಕೆ ಬೇಕಾಗಿರೋದೆಲ್ಲನೂ, ನಾನು ಇದರಲ್ಲಿ ಬಂದುಬಿಟ್ಟು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಯೂಶ್ವಲಿ ನಮಗೆ ಚೀಸ್ ಬೇಕಾಗಿರುತ್ತೆ. ಸೊ ಲಾಕ್ಡೌನಲ್ಲಿ ನಿಮ್ಗೆ ಏನಾದ್ರು ಚೀಸ್ ಸಿಕ್ಕಲಿಲ್ಲ ಅಂದರೆ ವಿತ್ ದ ವೈಟ್ ಸಾಸ್ ಓನ್ಲಿ ನೀವು ಆರಾಮಾಗಿ ಪಿಜ್ಜಾನ ಮಾಡ್ಕೋಬೋದು. ಜಸ್ಟ್ ಟಾಪಿಂಗಲ್ಲಿ ವೈಟ್ ಸಾಸ್ ಹಾಕಿದ್ರೆ ಸಾಕು. ಸೊ ಯಾ, ನಿಮಗೆ ಬಂದುಬಿಟ್ಟು ಆ ಒಂದು ವೈಟ್ ಸಾಸ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಗಟ್ಟಿಯಾಗಿದ್ದರೆ ಸಾಕು. ತೀರಾ ಗಟ್ಟಿಯಾಗಿಬಿಟ್ರೆ ಬಂದುಬಿಟ್ಟು ನಿಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳಿ ನಾರ್ಮಲಾಗಿ ಮನೆಯಲ್ಲಿ. ಮತ್ತು ಇಲ್ಲಿ ನಾನು ಚೀಸ್ ತೊಗೊಂಡಿದ್ದೀನಿ, ಮತ್ತು ಪಿಜ್ಜಾ ಸಾಸ್ ಕೂಡ ತೊಗೊಂಡಿದ್ದೀನಿ. ಸೊ ನೀವು ಡೋ ಮಾಡಿದ್ಬಿಟ್ಟು ಫುಲ್ ಫೋಕಲ್ಲಿ ಬಂದುಬಿಟ್ಟು ನೀವು ಇದು ಮಾಡಬೇಕು, ನೋಡ್ತಾ ಇದ್ದೀರಾ. ಸೊ ಫಸ್ಟು ಪಿಜ್ಜಾ ಸಾಸ್ ಹಾಕಿಬಿಟ್ಟು ಅದ್ಮೇಲೆ ನೀವು ವೈಟ್ ಸಾಸ್ ಹಾಕಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಚೀಸ್ ಹಾಕಿಬಿಟ್ಟು ನೀವು ಲಿಡ್ ಕ್ಲೋಸ್ ಮಾಡಿ ಇಡ್ಬೋದು. ನಾರ್ಮಲ್ ನೀವು ದೋಸೆ ತವ ಏನು ಮಾಡ್ತೀರಾ ಅದರಲ್ಲೇ ನೀವು ಇಟ್ಟು ಸ್ಲೋ ಮಾಡಿ ಒಂದು 15 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ಮಿನಿಮಮ್ 10 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಪಿಜ್ಜಾ ಈಸ್ ರೆಡಿ.